ಕೆಲವು ಇಲ್ಲಿ ಮಾತಾಡಕ್ಕಾಗತ್ತೆ, ಕೆಲವು ನಾನು ಮಾತಾಡಕ್ಕಾಗಲ್ಲ. ಅದ್ರ ಬಗ್ಗೆ ಒಂದು ಚೂರು ನಿಮಗೂ ಕ್ಲಾರಿಟಿ ಇರಲಿ. ಅಲ್ಲಿ ಪ್ರೆಸ್ ಮೀಟಿಂಗ್ ಹೋಗೋದಂತೂ ಸತ್ಯ. ಹೋಗಿ ಅಲ್ಲಿ ಏನು ಮಾತಾಡಬೇಕು ಅಂತ ಮಾತಾಡ್ತೀನಿ. ಇಲ್ಲಿ ನಿಮಗೆ ಒಂದು ಸ್ಪಷ್ಟತೆ ಕೊಡಬೇಕು ಅಂದರೆ, ನಾನು ಕಂಟೆಸ್ಟ್ ಮಾಡ್ತಾ ಇಲ್ಲ. ನಾನು ಯಾವ ಪಕ್ಷದ ಪರವಾಗಿ ಅಥವಾ ಪಕ್ಷಕ್ಕೋಸ್ಕರ ನಾನೇನು ಕಂಟೆಸ್ಟ್ ಮಾಡ್ತಾ ಇಲ್ಲ, ಎಲ್ಲೂ ಎಲೆಕ್ಷನಿಗೆ ನಿಲ್ತಾ ಇಲ್ಲ. ಅಷ್ಟು ಕ್ಲಾರಿಟಿ ನಾನು ಕೊಡ್ತಾ ಇದ್ದೀನಿ. ಇವಾಗ ಪ್ರಚಾರಕ್ಕೆ ಹೋಗೋದು ಅಂತಂದ್ರೂ ಒಂದು ತಿಳ್ಕೊಳ್ಳಿ, ಎಷ್ಟೋ ಜನ ನಮ್ಮ ಜೀವನದಲ್ಲಿ ನಮ್ಮ ಚಿಕ್ಕ ವಯಸ್ಸಿನೂ ಬಹಳ ಬೇಕಾಗಿ ನಮ್ಮ ಪರ ನಮ್ಮ ಚಿತ್ರರಂಗಕ್ಕೆ ನಾನು ಕಾಲಿಟ್ಟಾಗ ನನಗೆ ಆ ಕಷ್ಟ ಟೈಮಲ್ಲೂ ಕೆಲವರು ನಿಂತಿರೋರು ತುಂಬ ಜನ ಇದ್ದಾರೆ. ಅವ್ರ ಪರ ಅವರಿಗೆ ಬೇಕಾದಾಗ ನಾನು ನಿಲ್ಲೋದ್ರಲ್ಲಿ ತಪ್ಪೇ ಇಲ್ಲ ಅಂತ ನನ್ನ ಇದರಲ್ಲಿ. ಇದರಲ್ಲಿ ನೀವು ಇಫ್ ಯು ಥಿಂಕ್ ನಾನು ಯಾವುದೋ ಪಾರ್ಟಿ ಪರವಾಗಿ ಅಥವಾ ಇನ್ನೊಂದು ಅಂತಂದರೆ ಅದು ನಾನು ಮಾಡಿಲ್ಲ. ಸೊ ನಾನೊಬ್ಬ ನಟ, ಸಿನಿಮಾ ಮಾಡೋದಕ್ಕೆ ತುಂಬ ಇದೆ. ಮೊನ್ನೆ ಅಷ್ಟೇ ಒಂದು ಲೆಟರ್ ಕೂಡ ರಿಲೀಸ್ ಮಾಡಿದ್ದೆ ನಾನು, ದಟ್ ನಾನು 3 ಸಿನಿಮಾ ಒಪ್ಕೊಂಡಿದ್ದೀನಿ ಅಂತ. ಸೊ ಐ ವಿಲ್ ಸ್ಟಿಕ್ ಟು ಸಿನಿಮಾ ಫಾರ್ ನೌ. ಸರ್, ಪರ್ಟಿಕ್ಯುಲರ್ ಆಗಿ ಇರುವಂತ ವಿಚಾರ ಸರ್, ಅಂದ್ರೆ ಸಹಜವಾಗಿ ನೀವೆಲ್ಲ ಅಂದ್ರೆ ನಿಮ್ಗೆ ಆಪ್ತರ ಯಾರಿದ್ರು, ಸ್ನೇಹಿತರ ಯಾರಾದ್ರು ಪ್ರಚಾರ ಮಾಡಿದಾರ, ಅಂದ್ರೆ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಬೇರೆ ಬೇರೆ ಪಕ್ಷಗಳಾಗಿರ್ಬೋದು, ಬಟ್ ಈ ಬಾರಿ ಅದೇ ರೀತಿ ನಿಲುವು ಇರುತ್ತಾ ಅಥವಾ ಒಂದು ಪಕ್ಷ? ನಾನು ನಿಲುವು ಕೆಲವು ನಿಲುವುಗಳನ್ನ ನಾನು ತಗೊಂಡಿರೋದು ಏನಕ್ಕೆ ಅಂದ್ರೆ, ಕೆಲವರು ಪರವಾಗಿ ನಾನು ನಿಲುವುಗಳನ್ನ ತಗೊಂಡಿದ್ದೀನಿ. ನಾನು ಇವಾಗ ಹೋಗ್ತಾ ಇರೋ ಜಾಗದಲ್ಲಿ ನಾನು ಸ್ಪಷ್ಟವಾಗಿ ಕೊಡ್ತೀನಿ. ಇಲ್ಲಿ ನಾನು ಹೇಳೋದು ತಪ್ಪಾಗುತ್ತೆ, ಮಾತಾಡೋದು ತಪ್ಪಾಗುತ್ತೆ. ಕೆಲವು ನಾನು ಕೆಲವು ಪ್ಯಾರಾಮೀಟರ್ಸ್ ಒಳಗಡೆ ಇದ್ದೀನಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಟ್. ಕೆಲವು ನಾನು ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಏನು ಹೌದು ಹೌದು ಗೊತ್ತಿಲ್ಲ ರೀ, ಅದೇನೋ ಮಾಡ್ಕೊಂಡಿದ್ದಾರೆ. ಐ ತಿಂಕ್ ಐ ಗೋಯಿಂಗ್ ಸರ್. ಇನ್ನೊಂದು ಮುಖ್ಯ ಕೇಳ್ತಾರೆ, ನಿಮ್ಮ ಸ್ನೇಹಿತರು ಒಬ್ಬರು ಟಿಕೆಟ್ ಬಿಜೆಪಿಯಿಂದ ಕೇಳಿದಿರಿ ಅನ್ನೋದು? ಚಿಕ್ಕಪೇಟೆಯಿಂದ ಇಲ್ಲ ಇಲ್ಲ, ಅವೆಲ್ಲ ಸುಳ್ಳು. ಇಲ್ಲ ಇಲ್ಲ, ಸುಳ್ಳು ಸುಳ್ಳು ಸುಳ್ಳು. ನಾನು ಯಾರಿಗೂ ಯಾರ ಪರನು ನಾನು ಟಿಕೆಟು ಕೇಳಿಲ್ಲ. ನನಗೆ ಯಾರು ನಮ್ಮ ಟಿಕೆಟ್ ಅಂದ್ರೆ, ಇವಾಗ ಯಾವ್ದಾದ್ರು ಸಿನಿಮಾ ರಿಲೀಸ್ ಆಗಿದ್ರೆ ಆ ಟಿಕೆಟ್ ಕೊಡಿಸ್ಬೋಲೆ ನಾನು.